ನೀಡ್ಸಾ ಪಬ್ಲಿಕ್ನ ಎಲ್ಲ ಅಭೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ವಿಗಾರ್ಡ್ ಬ್ರ್ಯಾಂಡ್ ಒಂದು ವಾಟರ್ ಹೀಟರ್ ಇರುವಂಥದ್ದು ನೀವೇನಾದರೂ ನಿಮ್ಮ ಮನೆಗೆ ಒಂದು ವಾಟರ್ ಹೀಟರ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಇವತ್ತು ನಾವು ವಿಗಾರ್ಡ್ ಬ್ರ್ಯಾಂಡ್ ಒಂದು ಐರಿಸ್ ಸ್ಮಾರ್ಟ್ ಫಿಫ್ಟೀನ್ ಎನ್ನುವಂಥ ವಾಟರ್ ಹೀಟ್ರ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಸೊ ಇದೊಂದು ಸ್ಮಾರ್ಟ್ ವಾಟರ್ ಹೀಟರ್ ಅಂತ ಹೇಳ್ಬೋದು ಆಮೇಲೆ ಫೈವ್ ಸ್ಟಾರ್ ರೇಟಿಂಗ್ ಇರತಕ್ಕಂಥ ವಾಟರ್ ಹೀಟರ್ ಇದರಾಗಿರುವಂಥದ್ದು ಇದ್ರ ಬಗ್ಗೆ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ಇವಾಗ ಬಾಕ್ಸನ್ನು ಓಪನ್ ಮಾಡೋಣ ನೋಡ್ತಾ ಇದ್ರ ತುಂಬ ನೀಟಾಗಿ ಮತ್ತು ತುಂಬ ಸೇಫಾಗಿ ಇದನ್ನ ಪ್ಯಾಕಿಂಗ್ ಮಾಡಿರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ಮಲ್ಟಿ ಫಂಕ್ಷನ್ ವಾಲ್ ಮತ್ತು ಎರಡು ಇನ್ಸ್ಟಾಲೇಷನ್ ಬೋರ್ಡ್ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ವಲ್ ಮತ್ತು ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಇದಾದ ನಂತರ ನೋಡ್ತಾ ಇದ್ರೆ ವಾಟರ್ ಹೀಟರ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಮೊದಲೇದಾಗಿ ಈ ವಾಟರ್ ಹೀಟರ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಅಲ್ಲಿ ಎರಡು ಮಾತು ಇಲ್ಲ ಗುರು ಆಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಒಂದು ಔಟರ್ ಕವರ್ ಏನಿದೆ ಅಲ್ಲ ಇದು ಆಗಿ ಒಂದು ಎ ಬಿ ಎಸ್ ಅಂದ ಮಾಡಿರೋದ್ರಿಂದ ನಿಮಗೆ ರಶ್ ಇಲ್ಲಿ ಸಿಗ್ತಾ ಇರೋದೊಂದು ವಿಶೇಷ ಅಂತ ಹೇಳ್ಬೋದು ಇನ್ನು ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ವಿಗಾಡ್ ಅಂತ ಒಂದು ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ ಕೆಳಗಡೆ ಭಾಗದಲ್ಲಿ ಐರಿಸ್ ಮಾರ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಎಲ್ ಇ ಡಿ ಒಂದು ಡಿಸ್ಪ್ಲೇಸ್ ಇಲ್ಲಿ ನಿಮಗೆ ನೋಡೋಕೆ ಸಿಗ್ತಾ ಇದೆ ಇನ್ನು ನೋಡ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಹಿಂದ್ಗಡೆ ಭಾಗದಲ್ಲಿ ನಿಮ್ಮ ಒಂದು ಗೋಡೆಗೆ ಅದನ್ನ ಹಾಕಕ್ಕೆ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಸಖತ್ ಆಗಿ ಡಿಸೈನ್ ಮಾಡಿದ್ದಾರೆ ಹದಿನೈದು ಲೀಟರ್ ಒಂದು ವಾಟರ್ ಹೀಟರ್ ಇದಾಗಿರುವಂತದ್ದು ಈ ವಾಟರ್ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ವೈಫೈ ಕನೆಕ್ಟಿವಿಟಿ ಇರೋದು ಒಂದು ಗ್ರೇಟ್ ಥಿಂಗ್ ಅಂತಾನೆ ಹೇಳ್ಬಹುದು ಹೌದು ಇದರಲ್ಲಿ ವೈಫೈ ಮೂಲಕ ನಾವು ವಿಗಾರ್ಡ್ ಸ್ಮಾರ್ಟ್ ಅಪ್ಲಿಕೇಶನ್ ಇದನ್ನ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ನಮ್ಮ ಒಂದು ಮೊಬೈಲ್ ಫೋನ್ ಮೂಲಕನೇ ಒಂದು ವಾಟರ್ ಹೀಟರ್ ನಾವು ಆಪರೇಟ್ ಮಾಡಬಹುದು ತುಂಬಾ ಇಷ್ಟ ಆಯ್ತು ನನಗೆ ಫೀಚರ್ ಆಮೇಲೆ ಇದರ ಜೊತೆಗೆ ಇಂಟೆಲಿಜೆಂಟ್ ಶೆಡ್ಯೂಲ್ ಫೀಚರ್ ಅದರಲ್ಲಿ ಕೊಟ್ಟಿದ್ದಾರೆ ಸೊ ಅಂದ್ರೆ ನೀವು ವೀಕ್ಲಿ ಮತ್ತು ಡೈಲಿ ಬೇಸಿಸ್ ಯಾವ ಟೈಮ್ಗೆ ನೀವು ವಾಟರ್ ಹೀಟ್ ಆಗಬೇಕು ಅನ್ನೋದನ್ನ ಅಂತಂದ್ರೆ ಆಪ್ ಮೂಲಕ ಆ ಎಕ್ಸಾಕ್ಟ್ ವಾಟರ್ ಹೀಟ್ ಆಗೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಫಾರ್ ನೈನ್ ಓ ಕ್ಲಾಕ್ ಆಫೀಸ್ ಹೋಗಬೇಕು ಒಂದು ಸೆವೆನ್ ತರ್ಟಿಗೆ ಸ್ನಾನ ಮಾಡಬೇಕಿತ್ತು ಅಂತಂದ್ರೆ ಡೈಲಿ ಅಥವಾ ವೀಕ್ಲಿ ಬೇಸಿಸ್ ನೀವು ಸೆವೆನ್ ತರ್ಟಿಗೆ ಶೆಡ್ಯೂಲ್ ಫಿಕ್ಸ್ ಮಾಡಿಬಿಟ್ರಿ ಅಂತಂದ್ರೆ ಆ ಟೈಮ್ ಆಟೋಮೆಟಿಕ್ ಆಗಿ ವಾಟರ್ ಹೀಟ್ ಆಗುತ್ತೆ ಸೊ ನೀವು ಆರಾಮಾಗಿ ಹೋದ ತಕ್ಷಣ ಸ್ನಾನ ಮಾಡಿ ಸ್ಟಾರ್ಟ್ ಮಾಡಬಹುದು ಸೊ ಬೆಸ್ಟ್ ಫೀಚರ್ ಅದರಲ್ಲಿ ಕೊಟ್ಟಿದ್ದಾರೆ ಅಂತ ಆಮೇಲೆ ಇನ್ನೊಂದು ಬೆಸ್ಟ್ ಥಿಂಗ್ ಅಂತಂದ್ರೆ ಡಿಜಿಟಲ್ ಡಿಸ್ಪ್ಲೇ ಅಂತ ಹೇಳ್ಬೋದು ಸೊ ಡಿಜಿಟಲ್ ಡಿಸ್ಪ್ಲೇ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಕೆಲವು ಸಾರಿ ನಾವು ಒಂದು ಟೆಂಪ್ರೇಚರ್ ಸೆಟ್ ಮಾಡೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಬೇರೆ ಬೇರೆ ಒಂದು ವಾಟರ್ ಹೀಟರ್ಗಳಲ್ಲಿ ಬಟ್ ಇಲ್ಲಿ ಹಾಗಾಗಲ್ಲ ತುಂಬ ನೀಟಾಗಿ ನಮ್ಗೆ ಕಾಣುತ್ತೆ ಎಷ್ಟು ನಾವು ಟೆಂಪ್ರೇಚರ್ ಸೆಟ್ ಮಾಡಿದೆ ಅಂತ ನೀಟೇಲಾಗಿ ಕಾಣುತ್ತೆ ಇಲ್ಲಿ ನೋಡ್ತಾ ಇದ್ದರೆ ಹಾಟು ವಾರ್ಮು ಮತ್ತು ಲೂ ವಾರ್ಮ್ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದರಿಂದ ಏನಾಗುತ್ತೆ ನಾವು ಆರಾಮಾಗಿ ಎನರ್ಜಿನ ಸೇವ್ ಮಾಡ್ಬೋದು ಸೊ ನಮಗೆ ಎಷ್ಟು ಟೆಂಪ್ರೇಚರ್ ಬೇಕು ಆ ಒಂದು ಟೆಂಪ್ರೇಚರ್ ಸೆಟ್ ಮಾಡಿದ್ವಿ ಅಂತಂದರೆ ಅದು ನೀಟಾಗಿ ನಮಗೆ ಇಲ್ಲಿ ಕಾಣುತ್ತೆ ಆಮೇಲೆ ವಾಟರ್ ಏನಾದರೂ ಕೋಲ್ಡ್ ಆದ ತಕ್ಷಣ ನಮಗೆ ಅದು ಸಹಿತ ಡಿಸ್ಪ್ಲೇ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಆರಾಮಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಆಮೇಲೆ ಇದರ ಇನ್ನೊಂದು ಗ್ರೇಟ್ ಥಿಂಗ್ ಏನೋ ಅಂತಂದ್ರೆ ಆಟೋ ಕಟ್ ಆಫ್ ಮೋಡ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಗೆ ನೀವು ಸೆಟ್ ಮಾಡ್ಬಿಟ್ರಿ ಅಂತಂದ್ರೆ ಅಪ್ಲಿಕೇಶನ್ ಮೂಲಕ ಒಂದು ಟೆಂಪರೇಚರ್ ಬಂದ ತಕ್ಷಣ ವಾಟರ್ ಹೀಟ್ ಆಗೋದು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಅದೇನಾದ್ರು ಕೋಲ್ಡ್ ಆಯ್ತು ಅಂತಂದ್ರೆ ಮತ್ತೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ಇದೊಂದು ಗ್ರೇಟ್ ಥಿಂಗ್ ಅಂತ ನನಗೆ ಅನ್ಸುತ್ತೆ ಈ ಒಂದು ವಾಟರ್ ಹೀಟರ್ ಅಲ್ಲಿ ಆಮೇಲೆ ನೋಡಿದ ತಕ್ಷಣ ಒಂದು ಸ್ಮಾರ್ಟ್ ಅನ್ನೋತ್ರ ನಮ್ಗೆ ಫೀಲ್ ಬರುತ್ತೆ ಇದು ಅಷ್ಟು ನೀಟಾಗಿ ಸಹಿತ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಾಟರ್ ಹೀಟರ್ ಮೊಬೈಲ್ ಫೋನ್ ಮೂಲಕ ಕಂಟ್ರೋಲ್ ಮಾಡಕ್ಕೆ ವಿಗಾರ್ಡ್ ಅಪ್ಲಿಕೇಶನ್ ನಾವು ಯೂಸ್ ಮಾಡಬೇಕಾಗುತ್ತೆ ವಿಗಾರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಲ್ಲ ಡೀಟೇಲ್ಸ್ ನೀವು ಎಂಟರ್ ಮಾಡಿದ ನಂತರ ಈ ಒಂದು ಪ್ರೊಡಕ್ಟ್ ಇಲ್ಲಿ ಆ್ಯಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರು ಮಾಡಲ್ ನೇಮು ಪರ್ಚೇಸ್ ಡೇಟು ಡೀಲರ್ ನೇಮು ಡೀಲರ್ ಕಾಂಟ್ಯಾಕ್ಟ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೀರಿಯಲ್ ನಂಬರ್ ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಯೂಸರ್ ಮೇನಲ್ಲಿ ಅಥವಾ ವಾರಂಟಿ ಕಾರ್ಡ್ನ ಹಿಂದ್ಗಡೆ ಭಾಗದಲ್ಲಿ ಲೀಟಾಗಿ ಮೆನ್ಷನ್ ಮಾಡಿರ್ತಾರೆ ಇದನ್ನ ನೀವು ಸ್ಕ್ಯಾನ್ ಮಾಡ್ಕೊಳ್ಳೋ ಮೂಲಕ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಪ್ರೊಡಕ್ಟ್ನ ಹಿಂದ್ಗಡೆ ಭಾಗದಲ್ಲಿ ಸಹಿತ ಇದು ಅವೈಲೇಬಲ್ ಇದೆ ಇದನ್ನ ಎಂಟರ್ ಮಾಡಿದ ನಂತರ ನಿಮಗೆ ನೋಡ್ತಾ ಇದ್ರೆ ಈ ರೀತಿಯಾಗಿ ವಾಟರ್ ಹೀಟರ್ ಕಾಣಿಸ್ಕೊಳ್ಳುತ್ತೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ವೈಫೈನ ನೀವು ಚೂಸ್ ಮಾಡ್ಕೊಳ್ಳಿ ಇದು ಉದಾ ನಂತರ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಫೋನ್ ಮೂಲಕ ಆರಾಮಾಗಿ ನಿಮ್ಗೆ ಎಷ್ಟು ಬೇಕಾದಷ್ಟು ನಲ್ಲಿ ಸೆಟ್ ಮಾಡಿಕೊಂಡು ನೀವು ನೀರನ್ನ ಆರಾಮಾಗಿ ಕಾಯಿಸ್ಕೊಳ್ಬೋದು ನೋಡ್ತಾ ಇರೋದಂತರ ಮೇಲ್ಗಡೆ ಭಾಗದಲ್ಲಿ ಸ್ಮಾರ್ಟ್ ಸೆಟ್ಟಿಂಗ್ ಅಂತ ಇನ್ನೊಂದು ಆಪ್ಷನ್ ಇದೆ ಅಲ್ಲ ಅದನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸುಮಾರು ಒಂದು ನಾಲ್ಕರಿಂದ ಐದು ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನೀವು ಆರಾಮಾಗಿ ಒಂದೇ ಕ್ಲಿಕ್ ಮಾಡುವ ಮೂಲಕ ಜಿಯೋ ಫೆನ್ಸ್ನ ಆನ್ ಮಾಡ್ಕೊಳ್ಬೋದು ಇದಂತ್ರ ವಾಟ್ರ್ ಹೀಟರ್ನ ಹೀಟ್ ಮಾಡೋಕ್ಕೆ ನೀವು ಪ್ರತಿದಿನ ಆರಾಮಾಗಿ ಟರ್ನ್ ಆನ್ ಮಾಡೋದು ಟರ್ನ್ ಆಫ್ ಮಾಡೋದು ಬದಲಾಗಿ ಶೆಡ್ಯೂಲ್ನ ನೀವು ಫಿಕ್ಸ್ ಮಾಡ್ಬೋದು ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನೀವು ಶೆಡ್ಯೂಲ್ ಫಿಕ್ಸ್ ಮಾಡಿದ್ರಿ ಅಂತಂದರೆ ಎವ್ರಿ ಡೇ ಆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಆಟೋಮೆಟಿಕ್ಕಾಗಿ ವಾಟ್ರ್ ಹೀಟ್ ಆಗುತ್ತೆ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ನೀವು ಸ್ನಾನಕ್ಕೆ ಹೋದ್ರಿ ಅಂತಂದರೆ ಆರಾಮಾಗಿ ಸ್ನಾನ ಮುಗಿಸ್ಕೊಂಡು ಬರ್ಬೋದು ನೋಡ್ತಾ ಇದ್ರೆ ನಾವು ಪ್ರತಿದಿನ ಹತ್ತರಿಂದ ಹತ್ತುವರೆ ಒಂದು ಟೈಮ್ನಲ್ಲಿ ನೀರು ಹೀಟ್ ಆಗೋಕ್ಕೆ ನಾನು ಇಲ್ಲಿ ಒಂದು ಟೈಮ್ನ ಶೆಡ್ಯೂಲ್ ಮಾಡ್ತಾ ಇದ್ದೀನಿ ಕೆಳಗಡೆ ಭಾಗದಲ್ಲಿ ನೀವು ಟೆಂಪ್ರೇಚರ್ ಸಹಿತ ಆರಾಮಾಗಿ ನೀವು ಸೆಟ್ ಮಾಡ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಾದ ನಂತರ ಕೆಳಗಡೆ ಬನ್ನಿ ಡೇನ ನೀವು ರಿಫೀಟೆಡ್ ಡೇನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಾನು ಆಲ್ ಡೇ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ಏನಾಗುತ್ತೆ ಅಂದರೆ ಪ್ರತಿದಿನ ಒಂದು ಹತ್ತರಿಂದ ಹತ್ತುವರೆ ಟೈಮಲ್ಲಿ ಕರೆಕ್ಟಾಗಿ ನಮ್ಗೆ ನೆನಪಿಲ್ಲ ಅಂದರೆ ಸಹಿತ ಆಟೋಮೆಟಿಕ್ಕಾಗಿ ಗೀಸರ್ನೇ ವಾಟ್ರನ್ನ ಹೀಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಒಂದು ಬೆಸ್ಟ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಜಸ್ಟ್ ಇಲ್ಲಿ ನೋಡ್ತಾ ಇದ್ದರೆ ಕೆಳಗಡೆ ಭಾಗದಲ್ಲಿ ಆ್ಯಡ್ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಕಂಪ್ಲೀಟಾಗಿ ಪ್ರೊಸೆಸಲ್ಲಿ ಡನ್ ಆಗುತ್ತೆ ಇನ್ನು ಚೈಲ್ಡ್ ಲಾಕ್ ಸಹಿತ ನಾವು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪರ್ಟಿಕ್ಯುಲರ್ ಒಂದು ಟೆಂಪ್ರೇಚರ್ನ ಸೆಟ್ ಮಾಡಿಬಿಟ್ಟು ಚೈಲ್ಡ್ ಲಾಕ್ ಆಪ್ಷನ್ ಸಹಿತ ನಾವು ಅನೇಬಲ್ ಆರಾಮಾಗಿ ಮಾಡ್ಕೊಳ್ಬೋದು ಇನ್ನು ಎನರ್ಜಿ ಲಿಮಿಟ್ ಅಂತ ಇನ್ನೊಂದು ಆಪ್ಷನ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಮೂಲಕ ನೀವು ಆರಾಮಾಗಿ ಒಂದು ಎನರ್ಜಿನ ಸಹಿತ ಅಲ್ಲಿ ನೀವು ಸೇವ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಆಪ್ಷನ್ ಕೊಟ್ಟಿದರೆ ಹಾಲಿಡೇ ಮೋಡ್ ಅಂತ ಹಾಲಿಡೇ ಮೋಡ್ ಅಂತಂದರೆ ಎಲ್ಲಾದರೂ ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದೀರಾ ಅಂತಂದರೆ ಒಂದು ಪರ್ಟಿಕ್ಯುಲರ್ ಡೇ ಇಂದ ಇನ್ನೊಂದು ಡೇಗೆ ನೀವು ಆರಾಮಾಗಿ ಒಂದು ಟೈಮಿಂಗ್ ಸೆಟ್ ಮಾಡಿ ಹೋದ್ರಿ ಅಂತಂದರೆ ಡೀಸ್ನ ಸೆಟ್ ಮಾಡಿ ಹೋದ್ರೆ ಅಂತಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಗೀಸರ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ನೀವು ಬಂದ ತಕ್ಷಣ ಇದು ಮತ್ತೆ ಆನ್ ಆಗುತ್ತೆ ಅಂತ ಹೇಳ್ಬೋದು ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಸಹಿತ ಇರಲ್ಲ ಇಷ್ಟೊಂದು ಬೆಸ್ಟ್ ಆಪ್ಷನ್ ಇಲ್ಲಿ ಆರಾಮಾಗಿ ಇವನ್ ನೀವು ಇದನ್ನ ಡಿಸೇಬಲ್ ಮಾಡ್ಬೋದು ಎಡಿಟ್ ಸಹಿತ ಆರಾಮಾಗಿ ಇಲ್ಲಿ ಮಾಡ್ಕೊಳ್ಬೋದು ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಒಂದು ಸ್ಮಾರ್ಟ್ ವಾಟರ್ ಹೀಟರ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರ ಅಂತಂದರೆ ಅದೊಂದು ಬ್ರ್ಯಾಂಡೆಡ್ ವಾಟರ್ ಹೀಟರ್ ತೊಗೋಬೇಕು ಅಂದ್ಕೊಂಡಿದ್ರ ಅಂತಂದರೆ ಫೈವ್ ಸ್ಟಾರ್ ರೇಟಿಂಗ್ ಇರತಕ್ಕಂಥ ಎನರ್ಜಿ ಸೇವ್ ಮಾಡ್ತಕ್ಕಂಥ ವಾಟರ್ ಹೀಟರ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇದೊಂದು ಬೆಸ್ಟ್ ಆ ವಾಟರ್ ಹೀಟರ್ ಅಂತ ನನಗನ್ಸುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ನಾನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಹಿಡಿಯೋದೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್